ಸಿಲೆಬಸ್ ಫಾರ್ ಬಿ ಎ ಫೋರ್ತ್ ಸೆಮಿಸ್ಟರ್ ಸಬ್ಜೆಕ್ಟ್ ಎಕನಾಮಿಕ್ಸ್ ಡಿ ಎಸ್ ಸಿ ಸೆವೆನ್ ಇಂಟರ್ಮೀಡಿಯೇಟ್ ಮ್ಯಾಕ್ರೋ ಎಕನಾಮಿಕ್ಸ್ ಮಧ್ಯಂತರ ಸಮಗ್ರ ಅಥವಾ ವಿಶಾಲಾತ್ಮಕ ಅರ್ಥಶಾಸ್ತ್ರ ಅಂತ ಇದ್ದರೆ ಡಿ ಎಸ್ ಸಿ ಏಟ್ ಕ್ವಾಂಟಿಟೇಟಿವ್ ಮೆಥಡ್ಸ್ ಫಾರ್ ಎಕನಾಮಿಕ್ಸ್ ಟು ಅರ್ಥಶಾಸ್ತ್ರದ ಪರಿಮಾಣಾತ್ಮಕ ವಿಧಾನಗಳು ಎರಡು ಅಂತ ಎರಡು ಪತ್ರಿಕೆಗಳಿವೆ ಇವುಗಳನ್ನು ಒಂದೊಂದಾಗಿ ನೋಡೋಣ ಮೊದಲಿಗೆ ಡಿ ಎಸ್ ಸಿ ಸೆವೆನ್ ಪತ್ರಿಕೆಯನ್ನು ನೋಡಿದಾಗ ಇದರಲ್ಲಿ ಒಟ್ಟು ಮೂರು ಘಟಕಗಳಿದ್ದು ಮೊದಲ ಘಟಕದಲ್ಲಿ ಎರಡು ಅಧ್ಯಾಯಗಳಿದ್ದರೆ ಎರಡನೇ ಘಟಕದಲ್ಲಿ ಮೂರು ಅಧ್ಯಾಯಗಳು ಮತ್ತು ಮೂರನೇ ಘಟಕದಲ್ಲಿ ಎರಡು ಅಧ್ಯಾಯಗಳಿವೆ ಇವುಗಳನ್ನು ಒಂದೊಂದಾಗಿ ನೋಡೋಣ ಡಿ ಎಸ್ ಸಿ ಸಿ ಸೆವೆನ್ ಇಂಟರ್ಮೀಡಿಯೇಟ್ ಮ್ಯಾಕ್ರೋ ಎಕನಾಮಿಕ್ಸ್ ಮಧ್ಯಂತರ ಸಮಗ್ರ ಅಥವಾ ವಿಶಾಲಾತ್ಮಕ ಅರ್ಥಶಾಸ್ತ್ರ ಘಟಕ ಒಂದು ರಾಷ್ಟ್ರೀಯ ಆದಾಯ ನಿರ್ಣಯದ ಸಿದ್ಧಾಂತ ಇದರಲ್ಲಿ ಎರಡು ಅಧ್ಯಾಯಗಳಿದ್ದು ಅಧ್ಯಾಯ ಒಂದು ಸಾಂಪ್ರದಾಯ ಪಂಥದ ಚೌಕಟ್ಟುಗಳು ಅಂತ ಇದ್ದು ಇದರಲ್ಲಿ ಮೂರು ಅಂಶಗಳಿವೆ ಮೊದಲನೆಯದು ಸಾಂಪ್ರದಾಯ ಪಂಥದ ಉದ್ಯೋಗ ಸಿದ್ಧಾಂತದ ವಿಶಿಷ್ಟ ಲಕ್ಷಣಗಳು ಮತ್ತು ಕಲ್ಪನೆಗಳು ಅಂತ ಇದ್ದರೆ ಎರಡು ಸಾಂಪ್ರದಾಯ ಪಂಥದ ಸಿದ್ಧಾಂತದ ಮೂಲಾಧಾರಗಳು ಇದರಲ್ಲಿ ಐದು ಅಂಶಗಳಿದ್ದು ಮೊದಲ ಅಂಶ ಸೇರವರ ಮಾರುಕಟ್ಟೆ ನಿಯಮ ಅಂತ ಇದ್ದರೆ ಎರಡು ಫಿಗೋರವರ ವೇತನ ಬೆಲೆ ನಮ್ಯತೆ ಮೂರು ಫಿಶರವರ ಅವರ ಹಣದ ಪರಿಮಾಣ ಸಿದ್ಧಾಂತ ಅಂತ ಇದ್ದರೆ ನಾಲ್ಕು ನಟ್ ವಿಕ್ಸಲ್ರವರ ಸಾಲ ನಿಧಿಯ ಬಡ್ಡಿ ಸಿದ್ಧಾಂತ ಐದು ಸಾಂಪ್ರದಾಯಿಕ ದ್ವಿಭಾಗ ಮತ್ತು ಹಣದ ತಟಸ್ಥತೆ ಎಂದು ಈ ಎರಡರಲ್ಲಿ ಐದು ಅಂಶಗಳಿವೆ ಮೂರನೆಯದು ಸಾಂಪ್ರದಾಯಿಕ ಸಿದ್ಧಾಂತದ ಮೇಲಿನ ಟೀಕೆಗಳು ಅವು ಯಾವುವು ಎಂಬುದರ ಬಗ್ಗೆ ಈ ಒಂದು ಅಧ್ಯಾಯ ಒಂದರಲ್ಲಿ ಅಭ್ಯಾಸ ಮಾಡಬೇಕಾಗುತ್ತದೆ ಅಧ್ಯಾಯ ಎರಡು ಕೇಂದ್ರವರ ವಿಶ್ಲೇಷಣೆಯ ಚೌಕಟ್ಟುಗಳು ಇದರಲ್ಲಿ ಒಟ್ಟು ಆರು ಅಂಶಗಳಿದ್ದು ಒಂದು ಪರಿಚಯ ಇದರಲ್ಲಿ ಅಭಿವೃದ್ಧಿಗೆ ರಾಷ್ಟ್ರೀಯ ಆದಾಯದ ಬೆಳವಣಿಗೆಯನ್ನು ಬೆಸೆಯುವುದು ಎಲ್ಲರ ಆದಾಯಗಳು ಏಕೆ ಕುಸಿಯುತ್ತವೆ ಅಥವಾ ಹೆಚ್ಚುತ್ತದೆ ಮತ್ತು ಆದಾಯ ಉತ್ಪನ್ನ ಹಾಗೂ ಉದ್ಯೋಗ ಒಂದಕ್ಕೊಂದು ಸಂಬಂಧ ಹೊಂದಿವೆಯೇ ಎಂಬುದನ್ನು ಅಧ್ಯಯನ ಮಾಡಬೇಕು ಎರಡನೇ ಅಂಶ ಕೆಲವು ಮೂಲಭೂತ ಪರಿಕಲ್ಪನೆಗಳು ಇದರಲ್ಲಿ ಸಮತೋಲನ ಮತ್ತು ಅನನ್ಯತೆ ಹಾಗೂ ಘಟನೆಯ ಮೊದಲು ಮತ್ತು ಘಟನೆಯ ನಂತರ ಪರಿಕಲ್ಪನೆಗಳು ಯಾವುವು ಎಂಬುದರ ಬಗ್ಗೆ ಅಭ್ಯಾಸ ಮಾಡಬೇಕು ಮೂರನೇ ಅಂಶ ಸಮಗ್ರ ಬೇಡಿಕೆ ಮತ್ತು ಅದರ ಸಂಯೋಜನಾಂಶಗಳು ಇದರಲ್ಲಿ ಎರಡು ಅಂಶಗಳಿದ್ದು ಎ ಅನುಭೋಗ ಕ್ರಿಯೆ ಅಥವಾ ಪ್ರವೃತ್ತಿ ಇದರಲ್ಲಿ ಅಂಚಿನ ಮತ್ತು ಸರಾಸರಿ ಅನುಭೋಗ ಪ್ರವೃತ್ತಿ ಅಂಕಿ ಅಂಶಗಳು ಮತ್ತು ರೇಖಾಚಿತ್ರ ವಿವರಣೆ ಅಂತ ಇದ್ದರೆ ಬಿ ಉಳಿತಾಯ ಮತ್ತು ಹೂಡಿಕೆಯ ಸಂಬಂಧ ನಾಲ್ಕನೇ ಅಂಶ ಸಮಗ್ರ ಪೂರೈಕೆ ಈ ಒಂದು ಸಮಗ್ರ ಪೂರೈಕೆಯ ಅರ್ಥ ಮತ್ತು ಚಿತ್ರಾತ್ಮಕ ವಿವರಣೆ ಅಂತ ಇದ್ದರೆ ಐದನೇ ಅಂಶದಲ್ಲಿ ಪರಿಣಾಮಕಾರಿ ಬೇಡಿಕೆ ಇದರಲ್ಲಿ ರಾಷ್ಟ್ರೀಯ ಆದಾಯವನ್ನು ನಿರ್ಧರಿಸುವ ಅಂಶಗಳು ಕೇಂದ್ರವರ ಎರಡು ವಲಯದ ಆರ್ಥಿಕತೆ ಮತ್ತು ಸಮಗ್ರ ಬೇಡಿಕೆ ಮತ್ತು ಸಮಗ್ರ ಪೂರೈಕೆ ಮತ್ತು ಸ್ಥಿರ ಬೆಲೆಗಳು ಮತ್ತು ವಿಶ್ಲೇಷಣಾತ್ಮಕ ಬೀಜಗಣಿತ ಮತ್ತು ಚಿತ್ರಾತ್ಮಕ ವಿವರಣೆ ಮತ್ತು ಸಂಖ್ಯಾತ್ಮಕ ತೊಂದರೆಗಳು ಈ ಒಂದು ಅಂಶಗಳನ್ನು ಅಭ್ಯಾಸ ಮಾಡಬೇಕು ಆರನೆಯದು ಕೇಂದ್ರವರ ರಾಷ್ಟ್ರೀಯ ಆದಾಯದ ನಿರ್ಧಾರಕಗಳು ಮತ್ತು ಎರಡು ವಲಯ ಆರ್ಥಿಕತೆ ಹಾಗೂ ಹೂಡಿಕೆ ಮತ್ತು ಉಳಿತಾಯ ಮತ್ತು ಸ್ಥಿರ ಬೆಲೆಗಳು ವಿಶ್ಲೇಷಣಾತ್ಮಕ ಬೀಜಗಣಿತ ಮತ್ತು ಚಿತ್ರಾತ್ಮಕ ವಿವರಣೆ ಮತ್ತು ಸಂಖ್ಯಾತ್ಮಕ ತೊಂದರೆಗಳು ಇವುಗಳನ್ನು ಈ ಒಂದು ಅಧ್ಯಾಯ ಎರಡರಲ್ಲಿ ಅಭ್ಯಾಸ ಮಾಡಬೇಕಾಗುತ್ತದೆ ಈ ಎರಡು ಅಧ್ಯಾಯ ಅಂದರೆ ಮೊದಲ ಘಟಕ ಮುಗಿದ ನಂತರ ಅಭ್ಯಾಸವನ್ನು ಕೊಡಲಾಗುವುದು ಅದೇನೆಂದರೆ ಒಂದು ಕೆನ್ಸನ ಆದಾಯ ಮತ್ತು ಉದ್ಯೋಗ ನಿರ್ಣಯದ ಮೇಲೆ ನಿಯೋಜನೆಯಲ್ಲಿ ತಯಾರಿಸಿ ಅಂತ ಇದ್ದರೆ ಎರಡು ಉದ್ಯೋಗದ ಸಂಪ್ರದಾಯ ನಗರದ ವೈಶಿಷ್ಟ್ಯಗಳ ಕುರಿತು ಸೆಮಿನಾರ್ ಈ ಥರದಂಥ ಎರಡು ಅಭ್ಯಾಸಗಳಿವೆ ಘಟಕ ಎರಡು ಸಮಗ್ರ ಅನುಭೋಗ ಮತ್ತು ಹೂಡಿಕೆ ಇದರಲ್ಲಿ ಅಧ್ಯಾಯ ಮೂರು ಅನುಭೋಗದ ನಿರ್ಧಾರಕಗಳು ಮತ್ತು ಸಿದ್ಧಾಂತಗಳು ಅಂತ ಇದ್ದು ಇದರಲ್ಲಿ ಎರಡು ಅಂಶಗಳಿವೆ ಒಂದು ಕೇಂದ್ರವರ ಅನುಭೋಗದ ಮಾನಸಿಕ ನಿಯಮ ಇಲ್ಲಿ ಅನುಭೋಗ ಕ್ರಿಯೆಯನ್ನು ನಿರ್ಧರಿಸುವ ಅಂಶಗಳು ಯಾವುವು ಎಂಬುದನ್ನು ಅಭ್ಯಾಸ ಮಾಡಬೇಕು ಎರಡನೇ ಅಂಶ ಮಿಲ್ಟನ್ ಫ್ರಿಡ್ಮನ್ನರ ಶಾಶ್ವತ ಆದಾಯ ಕಲ್ಪನೆ ಈ ಒಂದು ಅಂಶಗಳನ್ನು ಅಧ್ಯಾಯ ಮೂರರಲ್ಲಿ ಅಭ್ಯಾಸ ಮಾಡಿದರೆ ಅಧ್ಯಾಯ ನಾಲ್ಕು ಹೂಡಿಕೆಯ ಕ್ರಿಯೆ ಅಥವಾ ಪ್ರವೃತ್ತಿ ಇದರಲ್ಲಿ ಎರಡು ಅಂಶಗಳಿವೆ ಒಂದು ಹೂಡಿಕೆಯ ಪ್ರಕಾರಗಳು ಎರಡು ಹೂಡಿಕೆಯ ನಿರ್ಧಾರಕಗಳು ಇದರಲ್ಲಿ ಎರಡು ಅಂಶಗಳಿದ್ದು ಎ ಬಡ್ಡಿಯ ದರ ಬಿ ಬಂಡವಾಳದ ಸೀಮಾಂತ ದಕ್ಷತೆ ಇದರಲ್ಲಿ ಅರ್ಥ ವ್ಯಾಖ್ಯೆ ಮತ್ತು ನಿರ್ಧಾರಕಗಳನ್ನು ನಾವು ಅಭ್ಯಾಸ ಮಾಡಬೇಕಾಗುತ್ತದೆ ಅಧ್ಯಾಯ ಐದು ಗುಣಕ ಮತ್ತು ವೇಗೋತ್ಕರ್ಷ ಪರಿಕಲ್ಪನೆಗಳು ಇದರಲ್ಲಿ ಮೂರು ಅಂಶಗಳಿದ್ದು ಒಂದು ಹೂಡಿಕೆಯ ಗುಣಕ ಇದರಲ್ಲಿ ಈ ಒಂದು ಹೂಡಿಕೆಯ ಗುಣಕದ ಅರ್ಥ ಮತ್ತು ವ್ಯಾಖ್ಯೆ ಗುಣಕದ ಕಾರ್ಯಾಚರಣೆ ಮತ್ತು ಗುಣಕದ ಸೋರಿಕೆಗಳು ಅಭ್ಯಾಸ ಮಾಡಿದರೆ ಎರಡು ವೇಗೋತ್ಕರ್ಷ ಇದರಲ್ಲಿ ವೇಗೋತ್ಕರ್ಷದ ಅರ್ಥ ಮತ್ತು ವ್ಯಾಖ್ಯೆ ಮೂರನೇ ಅಂಶ ವೇಗೋತ್ಕರ್ಷದ ಕಾರ್ಯಾಚರಣೆ ಇದರಲ್ಲಿ ಗುಣಕ ಮತ್ತು ವೇಗೋತ್ಕರ್ಷದ ಸಂಯುಕ್ತ ಕಾರ್ಯಾಚರಣೆ ಬಗ್ಗೆ ಅಧ್ಯಯನ ಮಾಡಬೇಕು ಈ ಒಂದು ಎರಡನೇ ಘಟಕ ಮುಗಿದ ನಂತರ ಮತ್ತೆ ಅಭ್ಯಾಸವನ್ನು ಕೊಡಲಾಗುವುದು ಅದೇನೆಂದರೆ ಒಂದು ಚಟುವಟಿಕೆ ಬಳಕೆಯ ಕಾರ್ಯ ಗುಣಕ ಮತ್ತು ಸಿನಲ್ಲಿ ಸಮಸ್ಯೆಗಳನ್ನು ಪರಿಹರಿಸಿ ಅಂತ ಇದ್ದರೆ ಎರಡು ಗುಣಕ ಮತ್ತು ವೇಗೋತ್ಕರ್ಷದ ಕೆಲಸದ ಬಗ್ಗೆ ಬರಹವನ್ನು ತಯಾರಿಸಬೇಕು ಕೊನೆಯ ಘಟಕ ಮೂರು ಹಣ ಸಂಬಂಧಿ ಅರ್ಥಶಾಸ್ತ್ರ ಅಂತ ಟೈಟಲ್ ಇದ್ದು ಇದರಲ್ಲಿ ಅಧ್ಯಾಯ ಆರು ಹಣದ ಬೇಡಿಕೆ ಮತ್ತು ಪೂರೈಕೆ ಇದರಲ್ಲಿ ಹಣದ ಪರಿಮಾಣ ಸಿದ್ಧಾಂತ ಅಂತ ಇದ್ದು ಇದರಲ್ಲಿ ಮೂರು ಅಂಶಗಳಿವೆ ಎ ನಗದು ವ್ಯವಹಾರ ದೃಷ್ಟಿಕೋನ ಬಿ ಕ್ಯಾಂಬ್ರಿಡ್ಜ್ ವಿಧಾನ ಅಥವಾ ಸಮೀಕರಣ ಸಿ ಫಿಶರ್ ಮತ್ತು ಕ್ಯಾಂಬ್ರಿಡ್ಜ್ ಸಮೀಕರಣಗಳ ನಡುವಣ ಹೋಲಿಕೆ ಅಧ್ಯಯನ ಮಾಡಿದರೆ ಅಧ್ಯಾಯ ಏಳರಲ್ಲಿ ಹಣದುಬ್ಬರ ಮತ್ತು ನಿರುದ್ಯೋಗ ಈ ಒಂದು ಅಧ್ಯಾಯದಲ್ಲಿ ಸಹ ಮೂರು ಅಂಶಗಳಿವೆ ಎ ಫಿಲಿಪ್ಸ್ ವಕ್ರರೇಖೆ ವ್ಯಾಪಾರ ವಿನಿಮಯ ಬಿ ಫ್ರಿಡ್ಮನ್ನರ ಹೊಂದಿಕೊಳ್ಳುವ ನಿರೀಕ್ಷೆಗಳ ಮಾದರಿ ಸಿ ರಾಬರ್ಟ್ ಲ್ಯೂಕಾಸರ ತರ್ಕಬದ್ಧ ನಿರೀಕ್ಷೆಗಳ ಸಿದ್ಧಾಂತ ಅಂತ ಇದ್ದು ಈ ಒಂದು ಘಟಕ ಮುಗಿದ ಮೇಲೆ ಮತ್ತೆ ವಿದ್ಯಾರ್ಥಿಗಳಿಗೆ ಅಭ್ಯಾಸವನ್ನು ಕೊಡಲಾಗುವುದು ಅದೇನೆಂದರೆ ಒಂದು ನಗದು ವ್ಯವಹಾರ ನಗದು ಸಮತೋಲನ ವಿಧಾನಗಳಿಗೆ ಸಂಬಂಧಿಸಿದಂತೆ ಮತ್ತು ಸಂಖ್ಯಾತ್ಮಕ ಅಭ್ಯಾಸಗಳು ಅಂತ ಇದ್ದರೆ ಎರಡನೇ ಅಭ್ಯಾಸ ಅಲ್ಪಾವಧಿ ಮತ್ತು ದೀರ್ಘಾವಧಿಯ ಫಿಲಿಪ್ಸ್ ವಕ್ರರೇಖೆ ಕುರಿತು ಚರ್ಚೆ ಈ ಥರನಾಗಿ ಪೇಪರ್ ಫಸ್ಟ್ ಅಂದರೆ ಡಿ ಎಸ್ ಎಸ್ ಸಿ ಸೆವೆನ್ ಪಠ್ಯಕ್ರಮವಾದರೆ ಇನ್ನು ಡಿ ಎಸ್ ಎಸ್ ಸಿ ಏಟ್ ಎರಡನೇ ಪತ್ರಿಕೆಯನ್ನು ನೋಡೋಣ ಈ ಪಠ್ಯಕ್ರಮದಲ್ಲಿ ಸಹ ಮೂರು ಘಟಕಗಳಿದ್ದು ಪ್ರತಿಯೊಂದು ಘಟಕದಲ್ಲಿ ಮೂರು ಅಧ್ಯಾಯಗಳಂತೆ ಒಟ್ಟು ಒಂಬತ್ತು ಅಧ್ಯಾಯಗಳಿವೆ ಇವುಗಳನ್ನು ಒಂದೊಂದಾಗಿ ನೋಡೋಣ ಡಿ ಎಸ್ ಎಸ್ ಸಿ ಏಟ್ ಕ್ವಾಂಟಿಟೇಟಿವ್ ಮೆಥಡ್ಸ್ ಫಾರ್ ಎಕನಾಮಿಕ್ಸ್ ಟು ಅರ್ಥಶಾಸ್ತ್ರದ ಪರಿಮಾಣಾತ್ಮಕ ವಿಧಾನಗಳು ಎರಡು ಅಂತ ಎರಡನೇ ಪತ್ರಿಕೆಯ ಟೈಟಲ್ ಆಗಿದ್ದು ಇದರಲ್ಲಿ ಘಟಕ ಒಂದು ಪೂರ್ವಭಾವಿ ಇದರಲ್ಲಿ ಅಧ್ಯಾಯ ಒಂದು ಸಂಖ್ಯಾಶಾಸ್ತ್ರದ ಪರಿಚಯ ಅಂತ ಇದ್ದು ಇದು ನಾಲ್ಕು ಅಂಶಗಳನ್ನು ಒಳಗೊಂಡಿದೆ ಒಂದು ಸಂಖ್ಯಾಶಾಸ್ತ್ರದ ಅರ್ಥ ಮತ್ತು ಮಹತ್ವ ಅಂತ ಇದ್ದರೆ ಎರಡು ಸಂಖ್ಯಾಶಾಸ್ತ್ರದ ಕಾರ್ಯಗಳು ಮೂರನೇ ಅಂಶ ಸಂಖ್ಯಾಶಾಸ್ತ್ರದ ಪ್ರಕಾರಗಳು ಇದರಲ್ಲಿ ವರ್ಣನಾತ್ಮಕ ಸಂಖ್ಯಾಶಾಸ್ತ್ರ ಮತ್ತು ಅನುಮಾನಿಕ ಸಂಖ್ಯಾಶಾಸ್ತ್ರದ ಬಗ್ಗೆ ಅಭ್ಯಾಸ ಮಾಡಬೇಕಾಗುತ್ತದೆ ಕೊನೆಯ ನಾಲ್ಕನೇ ಅಂಶ ಸಂಖ್ಯಾಶಾಸ್ತ್ರದ ಚಲಕಗಳು ಅವುಗಳೆಂದರೆ ಗುಣಾತ್ಮಕ ಮತ್ತು ಪರಿಣಾತ್ಮಕ ಚಲಕಗಳನ್ನು ಇಲ್ಲಿ ಅಭ್ಯಾಸ ಮಾಡಬೇಕಾಗುತ್ತದೆ ಅಧ್ಯಾಯ ಎರಡು ದತ್ತಾಂಶದ ಪ್ರಕಾರಗಳು ಇದರಲ್ಲಿ ಒಟ್ಟು ಆರು ಅಂಶಗಳಿವೆ ಮೊದಲ ಅಂಶ ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ದತ್ತಾಂಶ ಅಂತ ಇದ್ದರೆ ಎರಡನೇ ಅಂಶ ಅಡ್ಡ ವಿಭಾಗ ಅಥವಾ ಕ್ರಾಸ್ ಸೆಕ್ಷನ್ದ ದತ್ತಾಂಶ ಮೂರನೆಯದು ಸಮಯ ಶ್ರೇಣಿ ದತ್ತಾಂಶ ಮತ್ತು ಫಲಕ ದತ್ತಾಂಶ ಅಂತ ಇದ್ದರೆ ನಾಲ್ಕನೇ ಅಂಶ ಪ್ರಾಥಮಿಕ ಮತ್ತು ಗೌಣ ದತ್ತಾಂಶ ಐದನೆಯದು ದತ್ತಾಂಶಗಳ ಮೂಲಗಳು ಮತ್ತು ಕೊನೆಯ ಅಂಶ ಪ್ರಾಥಮಿಕ ದತ್ತಾಂಶ ಸಂಗ್ರಹಿಸುವ ವಿಧಾನಗಳು ಯಾವುವು ಎಂಬುದರ ಬಗ್ಗೆ ಈ ಒಂದು ಅಧ್ಯಾಯ ಎರಡರಲ್ಲಿ ಅಭ್ಯಾಸ ಮಾಡಬೇಕಾಗುತ್ತದೆ ಅಧ್ಯಾಯ ಮೂರು ಪೌಷ್ಟಿಕೀಕರಣ ಮತ್ತು ದತ್ತಾಂಶ ಪ್ರತಿಪಾದನೆ ಇದರಲ್ಲಿ ಮೂರು ಅಂಶಗಳಿವೆ ಮೊದಲ ಅಂಶ ದತ್ತಾಂಶಗಳ ವರ್ಗೀಕರಣ ಮತ್ತು ಕೌಷ್ಠಿಕೀಕರಣ ಅಂತ ಇದ್ದರೆ ಎರಡನೇ ಅಂಶ ಆವೃತ್ತಿ ಸಂಖ್ಯಾ ಹಂಚಿಕೆ ಇದರಲ್ಲಿ ನಿರಂತರ ಮತ್ತು ವಿಭಿನ್ನ ಆವೃತ್ತಿ ಸಂಖ್ಯಾ ವಿತರಣೆಯನ್ನು ಅಭ್ಯಾಸ ಮಾಡಬೇಕು ಮೂರನೇ ಅಂಶ ಚಿತ್ರಾತ್ಮಕ ಅಥವಾ ಆಲೇಖದ ನಿರೂಪಣೆ ಅವುಗಳೆಂದರೆ ಆವೃತ್ತಿ ಸಂಖ್ಯಾ ಸ್ತಂಭಾಲೇಖ ಆವೃತ್ತಿ ಸಂಖ್ಯಾ ಬಹುಭುಜಾಕೃತಿ ಸಂಚಿತ ಆವೃತ್ತಿ ಸಂಖ್ಯಾ ವಕ್ರ ಆವೃತ್ತಿ ಸಂಖ್ಯಾ ವಕ್ರ ಸ್ತಂಭ ರೇಖಾಕೃತಿ ಮತ್ತು ನಕ್ಷೆ ಅಂದರೆ ಪೈ ರೇಖಾಚಿತ್ರದ ಬಗ್ಗೆ ಈ ಒಂದು ಅಧ್ಯಾಯ ಮೂರರಲ್ಲಿ ಅಭ್ಯಾಸ ಮಾಡಬೇಕಾಗುತ್ತದೆ ಘಟಕ ಎರಡು ಕೇಂದ್ರೀಯ ಪ್ರವೃತ್ತಿ ಮತ್ತು ಚದುರುವಿಕೆ ಅಥವಾ ವಿಚಲನೆ ಮಾಪನಗಳು ಅಂತ ಟೈಟಲ್ ಇದ್ದು ಇದರಲ್ಲಿ ಅಧ್ಯಾಯ ನಾಲ್ಕು ಅಂಕಗಣಿತದ ಸರಾಸರಿ ಈ ಒಂದು ಅಧ್ಯಾಯವು ಸಹ ನಾಲ್ಕು ಅಂಶಗಳನ್ನು ಒಳಗೊಂಡಿದೆ ಮೊದಲ ಅಂಶ ಕೇಂದ್ರೀಯ ಪ್ರವೃತ್ತಿಯ ವ್ಯಾಖ್ಯೆ ಅಂತ ಇದ್ದರೆ ಎರಡನೇ ಅಂಶ ಕೇಂದ್ರೀಯ ಪ್ರವೃತ್ತಿಯ ಪ್ರಕಾರಗಳು ಮೂರನೆಯದು ಅಂಕಗಣಿತದ ಸರಾಸರಿ ಅರ್ಥ ಮತ್ತು ಗುಣಲಕ್ಷಣಗಳು ಅಂತ ಇದ್ದರೆ ನಾಲ್ಕನೇ ಅಂಶ ಅಂಕಗಣಿತದ ಸರಾಸರಿಯ ಲೆಕ್ಕಾಚಾರ ಇವುಗಳನ್ನು ಅಭ್ಯಾಸಿಸಬೇಕು ಅಧ್ಯಾಯ ಐದು ಸ್ಥಾನಿಕ ಸರಾಸರಿ ಇದರಲ್ಲಿ ಮಧ್ಯಾಂಕ ಮತ್ತು ಬಹುಲಾಂಕ ಇವುಗಳ ಬಗ್ಗೆ ಅಧ್ಯಯನ ಮಾಡಬೇಕು ಇದು ಮೂರು ಅಂಶಗಳನ್ನು ಒಳಗೊಂಡಿದೆ ಮೊದಲ ಅಂಶ ಮಧ್ಯಾಂಕದ ವ್ಯಾಖ್ಯೆ ಮತ್ತು ಮಹತ್ವ ಎರಡನೇ ಅಂಶ ಮಧ್ಯಾಂಕದ ಲೆಕ್ಕಾಚಾರಗಳು ಅಂದರೆ ಕಂಡುಹಿಡಿಯುವುದು ಮೂರನೇ ಅಂಶ ಬಹುಲಾಂಕದ ವ್ಯಾಖ್ಯೆ ಮತ್ತು ಮಹತ್ವ ಬಹುಲಾಂಕದ ಲೆಕ್ಕಾಚಾರಗಳು ಈ ಥರನಾಗಿ ಅಧ್ಯಾಯ ಐದರಲ್ಲಿ ಇದ್ದರೆ ಅಧ್ಯಾಯ ಆರು ಚದುರುವಿಕೆ ಅಥವಾ ವಿಚಲನೆ ಇದರಲ್ಲಿ ಮೂರು ಅಂಶಗಳಿವೆ ಮೊದಲ ಅಂಶ ಚದುರುವಿಕೆಯ ಅರ್ಥ ಎರಡನೇ ಅಂಶ ಚದುರುವಿಕೆಯ ಮಾಪನಗಳು ಆ ಮಾಪನಗಳು ಯಾವುವು ಅಂದರೆ ವ್ಯಾಪ್ತಿ ಚತುರ್ಥಾಂಕ ಅಥವಾ ಪಾದ ವಿಚಲನೆ ಸರಾಸರಿ ವಿಚಲನೆ ಮತ್ತು ಮಾನಕ ವಿಚಲನೆ ಮೂರನೇ ಅಂಶ ಗುಣಾಂಕದ ವ್ಯತ್ಯಾಸ ಮತ್ತು ಅವುಗಳ ಲೆಕ್ಕಾಚಾರಗಳು ಈ ರೀತಿ ಅಧ್ಯಾಯ ಆರರಲ್ಲಿದ್ದು ಈ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂಥ ವಿಡಿಯೋಗಳು ಇದೇ ನಮ್ಮ ಚಾನಲ್ದಲ್ಲಿವೆ ಅವುಗಳನ್ನು ನೋಡಿ ತಿಳಿದುಕೊಳ್ಳಬಹುದು ಕೊನೆಯ ಘಟಕ ಮೂರು ಸಹ ಸಂಬಂಧ ಹಿಂಚಲನೆ ಮತ್ತು ಕಾಲಶ್ರೇಣಿಯ ವಿಶ್ಲೇಷಣೆ ಅಂತ ಟೈಟಲ್ ಇದ್ದು ಅಧ್ಯಾಯ ಏಳು ಸಹ ಸಂಬಂಧ ಇದರಲ್ಲಿ ನಾಲ್ಕು ಅಂಶಗಳಿವೆ ಒಂದು ಸಹ ಸಂಬಂಧದ ಅರ್ಥ ಎರಡು ಸಹ ಸಂಬಂಧದ ಪ್ರಕಾರಗಳು ಮೂರನೇ ಅಂಶ ಸಹ ಸಂಬಂಧವನ್ನು ಅಳೆಯುವ ವಿಧಾನಗಳು ಮತ್ತು ಕೊನೆಯ ಅಂಶ ಕಾರ್ಲ್ ಪಿ ಎಸ್ ಅವರ ಸಹ ಸಂಬಂಧದ ಗುಣಾಂಕಗಳು ಅವು ಯಾವುವು ಎಂಬುದನ್ನು ಅಧ್ಯಯನ ಮಾಡಬೇಕು ಅಧ್ಯಾಯ ಎಂಟು ಹಿಂಚಲನೆ ಇದರಲ್ಲಿಯೂ ಸಹ ನಾಲ್ಕು ಅಂಶಗಳಿವೆ ಮೊದಲ ಅಂಶ ಹಿಂಚಲನೆಯ ಅರ್ಥ ಮತ್ತು ಮಹತ್ವ ಅಂತ ಇದ್ದರೆ ಎರಡನೇ ಅಂಶ ಹಿಂಚಲನೆಯ ಸಮೀಕರಣ ಮೂರನೆಯದು ಹಿಂಚಲನೆಯ ಸಮೀಕರಣದ ಅಂದಾಜು ಮತ್ತು ನಾಲ್ಕನೇ ಅಂಶ ಅರ್ಥಶಾಸ್ತ್ರದಲ್ಲಿ ಹಿಂಚಲನೆಯ ಸಮೀಕರಣದ ಅನ್ವಯಗಳು ಅವು ಯಾವುವು ಎಂಬುದರ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕಾಗುತ್ತದೆ ಕೊನೆಯ ಅಧ್ಯಾಯ ಒಂಬತ್ತು ಕಾಲಶ್ರೇಣಿಯ ವಿಶ್ಲೇಷಣೆ ಇದರಲ್ಲಿ ಮೊದಲ ಅಂಶ ಕಾಲಶ್ರೇಣಿಯ ವ್ಯಾಖ್ಯೆ ಎರಡನೇ ಅಂಶ ಕಾಲಶ್ರೇಣಿಯ ಘಟಕಗಳು ಅಥವಾ ಅಂಶಗಳು ಮತ್ತು ಪ್ರವೃತ್ತಿಯ ಅಂದಾಜು ಮತ್ತು ಮುನ್ಸೂಚನೆ ಎಂದು ಇದ್ದು ಈ ಥರನಾಗಿ ಬಿ ಎ ಫೋರ್ತ್ ಸೆಮಿಸ್ಟರ್ನ ಎಕನಾಮಿಕ್ಸ್ ಡಿ ಎಸ್ ಸಿ ಸೆವೆನ್ ಆ್ಯಂಡ್ ಏಯ್ಟ್ ಪತ್ರಿಕೆಯ ಪಠ್ಯಕ್ರಮವಾಗಿದೆ ಮುಂದಿನ ಕ್ಲಾಸ್ನೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು